ನಮಸ್ತೆ ಗೆಳೆಯರೇ, ಇಂದು ಒಂದು ಪ್ರಕೃತಿಯ ವಿಶೇಷತೆಗಳ ಹಾಗೆ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಕಂಡ ಅಹೋರಾತ್ರ. ಏನಂದರೆ ಈ ಮಗು 9ನೇ ಕ್ಲಾಸ್ ಓದ್ತಾ ಇದೆ. ಈ ಮಗು ಒಂದು ಅದ್ಭುತ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ. ಈ ಮಗು ಅಚ್ಚರಿಯೋ ಎಂಬಂತೆ ಆ 700 ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಂಡಿದೆ. ಇನ್ನೊಂದು ಅಚ್ಚರಿ ಏನಂದರೆ ಆ ಮಗುವಿನ ಒಂದು ಲಕ್ಷಣ ಇದೆಯಲ್ಲ, ಬಿಹೇವಿಯರ್ ಗೀತೆಯ ಶ್ಲೋಕಗಳನ್ನು ಹೋಲುತ್ತೆ. ಅಹಂಕಾರ ಇಲ್ಲ, ಹೊಟ್ಟೆ ಉರಿ ಇಲ್ಲ, ಗರ್ವ ಇಲ್ಲ, ಮಾನವೀಯತೆ ತುಂಬಿ ತುಳುಕಾಡ್ತದೆ. ಈ ಮಗುನ ನೋಡಿದಾಗ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು. ಬನ್ನಿ ಮಾತಾಡೋಣ. ಅಮ್ಮಿ, ನಿಮ್ಮ ಹೆಸರೇನು ಬಂಗಾರು? ಮಾನಸ ಡಿ ನಾಡಿಗ. ಮಾನಸ ಡಿ ನಾಡಿಗ, ಎಂಥ ಒಳ್ಳೆ ಹೆಸರಮ್ಮಿ. ಅಮ್ಮಿ, ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಕೇಳಿದ್ರೆ ಹೇಳ್ತೀರಮ್ಮ? ಅಮ್ಮಿ, ಭಗವದ್ಗೀತೆಯಲ್ಲಿ ತುಂಬ ಅದ್ಭುತವಾದ ಶ್ಲೋಕ, ಜನರಿಗೆ ತುಂಬ ಖುಷಿ ಕೊಡುವಂಥ ಶ್ಲೋಕಗಳು ಹಲವಾರಿದೆ. ಅಮ್ಮಿ, ಭಗವದ್ಗೀತೆಯಿಂದ ವಿಶ್ವದಲ್ಲೇ ಎಲ್ಲರಿಗೂ ಪಾಠ ಕಲಿಸಿದಂತಹ, ಇವತ್ತು ಎಲ್ಲರಿಗೂ ಮನೆ ಮಾತಾಗಿರುವಂತಹ ಅನಿಕೇತಃ ಅಂತ ಒಂದು ಶ್ಲೋಕ ಇದೆ, ಅದನ್ನು ಹೇಳಮ್ಮಿ. ಸರ್, ಅನಿಕೇತಃ ಅದು 2ನೇ ಸಾಲು ಸರ್. ಫಸ್ಟ್ನೇ ಸಾಲು, ತುಲ್ಯ ನಿಂದ ಸ್ತುತಿರ್ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರ ಮತಿರ್ ಭಕ್ತಿ ಮಾನ್ಮೇ ಪ್ರಿಯೋ ನರಹ. ಅಯ್ಯೋ ಬಂಗಾರು, ಗೆಳೆಯರೆ ಈ ಮಗುನ ಕನ್ಫ್ಯೂಷನ್ ಮಾಡೋಣ ಅಂತ ಯೂಶ್ವಲಿ ಭಗವದ್ಗೀತೆಯನ್ನು ಬಯಹಾಟ್ ಮಾಡಿದವರು ಮೊದಲನೇ ಸಾಲಿನ ಮೊದಲನೇ ಪದ ಹೇಳಿದ್ರೆ ಮಾತ್ರ ಹಿಡಿದು ಹಾಡ್ತಾರೆ. ಕನ್ಫ್ಯೂಷನ್ ಮಾಡೋಣ ಅಂತ ಮಧ್ಯದಲ್ಲಿರೋ ಯಾವುದೋ ಒಂದು ಸಾಲು ಹೇಳಿದ್ರು ಅದನ್ನು ಹಿಡ್ಕೊಂಡು ಆ ಮಗು ಹೇಳುತ್ತೆ. ಇದೊಂದು ತುಂಬ ಖುಷಿ ಕೊಡುತ್ತೆ. ಅಮ್ಮಿ, ಇನ್ನೊಂದು ಜನಕ್ಕೆ ತುಂಬ ಇಷ್ಟವಾದಂತಹ ಶ್ಲೋಕ, ಅದ್ವೇಷ್ಟ ಸರ್ವಭೂತಾನಾಂ ಹೇಳಮ್ಮಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರ್ಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೆ. ವಾವ್, ಏನ್ ಬಂಗಾರು, ಗ್ರೇಟ್ ಅಮ್ಮ ನೀನು. ಇನ್ನೊಂದು ಕೇಳ್ಬಿಡೋಣ ಅಮ್ಮಿ, ತೇಷಾಂ ಹೇಳಮ್ಮಿ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದಧಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿ ತೇ. ಈ ಶ್ಲೋಕಗಳಿಗೆ ನೀವು ಅರ್ಥ ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಜೀವನದ ನಿತ್ಯ ಪಾಠಗಳನ್ನು ಕಲಿಸುತ್ತೆ ಈ ಶ್ಲೋಕಗಳು. ಗೆಳೆಯರೆ, ತುಂಬ ಚೆನ್ನಾಗಿದೆ ಈ ಮಗು. ಇಷ್ಟು 9ನೇ ಕ್ಲಾಸ್ಗೆ ಈ ರೀತಿ, ಏನಪ್ಪ ಇದು ಅದ್ಭುತ ಆಶ್ಚರ್ಯ. ಗೀತೆಯಲ್ಲಿ ಒಂದು ಒಳ್ಳೆ ಶ್ಲೋಕ ಇದೆ, ದುರಾಚಾರಿಗಳು ಭಗವಂತನನ್ನು ಪೂಜಿಸ್ಬೋದಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಆ ಶ್ಲೋಕ. ಅಪಿಚೇತ್ಸು ದುರಾಚಾರ ಹೇಳಮ್ಮಿ. ಅಪಿಚೇತ್ಸು ದುರಾಚಾರ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಂ ಸಮ್ಯಗ್ ವ್ಯವಸಿತೋ ಹಿತಃ. ಗೆಳೆಯರೆ, ಇನ್ನು ಜಾಸ್ತಿ ಪರೀಕ್ಷೆ ಮಾಡೋದು ಬೇಡ ಮಗುನ, ಯಾಕಂದರೆ ಇದು ಪರೀಕ್ಷೆ ಅಂತ ಅಂದ್ಕೊಂಡ್ರೆ ಇವನು ಅಹಂಕಾರಿ ಆಗ್ತಾನೆ. ಯಾಕಂದರೆ ನಿಮಗೆ ಈ ಮಗುವಿನ ರತ್ನ, ಇದು ಕರ್ನಾಟಕದ ರತ್ನ, ಈ ಮಗುನ ಗುರುತಿಸಲಿ ನೀವೆಲ್ಲ ಅಂತ ಇದೊಂದು ಒಂದು ಚಿಕ್ಕ ಕಾರ್ಯಕ್ರಮ ಅಷ್ಟೇ. ಅಮ್ಮಿ, ಈ ಗೀತೆ ಅಲ್ಲದೆ 9ನೇ ಕ್ಲಾಸ್ ಓದೋದಲ್ಲದೆ ನಿಮ್ಮ ತಂದೆ ವ್ಯವಸಾಯ ಮಾಡೋ ರೈತ ಅಂತ ತಿಳಿದು ಬಂತು, ತುಂಬ ಖುಷಿಯಾಯಿತು. ನಿಮಗೂ ವ್ಯವಸಾಯದ ಬಗ್ಗೆ ಏನಾದರೂ ಗೊತ್ತಮ್ಮ? ವೆರಿ ಗುಡ್. ಅಮ್ಮಿ, ಇದಲ್ಲದೆ ಬೇರೆ ಏನು ಕೆಲಸ ಮಾಡ್ತೀಮ್ಮಿ? ಗದ್ದೆ ಕೆಲಸ, ತೋಟದ ಕೆಲಸ. ಅಲ್ಲ, ಕಾರ್ಯಕ್ರಮಗಳು? ಕಾರ್ಯಕ್ರಮ, ಸುಗಮ ಸಂಗೀತ ಕಾರ್ಯಕ್ರಮ ಕೊಡ್ತೀನಿ, ಹರಿಕಥೆ ಕಾರ್ಯಕ್ರಮ ಕೊಡ್ತೀನಿ. ಹೌದಾ ಬಂಗಾರು, ತುಂಬ ಸಂತೋಷ. ಕರ್ನಾಟಕದ ಗೀತಾ ಪ್ರಿಯರಿಗೆ ಮತ್ತು ಸಾಹಿತ್ಯ ಪ್ರಿಯರಿಗೆ, ಕಲಾ ಪ್ರಿಯರಿಗೆ, ನಿಮ್ಮನ್ನೆಲ್ಲ ನೋಡ್ತಾ ಇರೋರಿಗೆ ನಿನ್ನದೊಂದು ನಮಸ್ಕಾರ ಹೇಳಮ್ಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅಮ್ಮಿ, ನಿಮಗೆ ಈ ವಿದ್ಯೆ ಬರೋಕ್ಕೆ ಕಾರಣ ಯಾರು? ನನ್ನ ತಂದೆ ತಾಯಿ, ಗುರುಗಳು. ಗೆಳೆಯರೆ, ಇಂತಹ ಹಳ್ಳಿ ಹಳ್ಳಿಯಲ್ಲಿ ಕಲಾವಿದರಿದ್ದಾರೆ. ನಿಮ್ಮದು ಹಳ್ಳಿ ಯಾವುದು? ಮೀ ಮಾಗಡಿ ಅಂತ. ಎಲ್ಲಿರೋದು? ಸೊರಬದ ಹತ್ರ. ನಮ್ಮ ಬೆಂಗಳೂರು ಹತ್ರ ಒಂದು ಮಾಗಡಿ ಇದೆಯಲ್ಲ, 500 ಜನ ಮಾಗಡಿ ಇರುವಂತಹ ಹಳ್ಳಿಯಲ್ಲಿ ಇಂತಹ ಒಂದು ಕಲಾರತ್ನ ಹುಟ್ಟಿದೆ ಅಂದರೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಂತಹ ಕಲಾವಿದರಿದ್ದಾರೆ. ಗೆಳೆಯರೆ, ತುಂಬ ತುಂಬ ಧನ್ಯವಾದ. ಅಮ್ಮಿ, ತುಂಬ ಸಂತೋಷ ಆಯ್ತಮ್ಮ. ಥ್ಯಾಂಕ್ ಯು ವೆರಿ ಮಚ್.